ಬೆಂಗಳೂರಲ್ಲಿ ಸರಗಳ್ಳತನ ಕೇಸ್ಗಳು ಮತ್ತೆ ಜಾಸ್ತಿ ಆಗ್ತಿದೆ. ಅನ್ಲಾಕ್ ಆಗ್ತಲೇ ದುಷ್ಕರ್ಮಿಗಳ ಕೈಚಳಕ ಎಗ್ಗಿಲ್ಲದೆ ಸಾಗಿದೆ. ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾರೋ ಸರಗಳ್ಳರ ಗ್ಯಾಂಗ್ನ ಇಬ್ಬರು ಕದಿಮರು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಖಾಕಿಗೆ ಕದಿಮರ ಟೆನ್ಷನ್. ಒಂಟಿ ಮಹಿಳೆ ಟಾರ್ಗೆಟ್ ಮಾಡ್ತಾ ಇದ್ದ ಸರಗಳ್ಳರು ಅಂದರ್. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಬ್ಲ್ಯಾಕ್ ಪಲ್ಸರ್ ಹಾವಳಿ ಜೋರಾಗಿದೆ. ಬೆಳಗಿನ ಜಾವ ವಾಕಿಂಗ್ ಮಾಡೋ ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಸರಗಳ್ಳತನ ಮಾಡ್ತಾ ಇದ್ದ ಇಬ್ಬರು ಕಳ್ಳರನ್ನ ಸೆರೆ ಹಿಡಿಯಲಾಗಿದೆ. ರಾಜರಾಜೇಶ್ವರಿ ನಗರದ ಬಿಇಎಂಎಲ್ ಲೇಔಟ್ ನಲ್ಲಿ ವಾಕಿಂಗ್ ಮಾಡ್ತಾ ಇದ್ದ ಮಹಿಳೆಯ ಸರ ಕಸಿದು ಎಸ್ಕೇಪ್ ಆಗಿದ್ದವರು ಈಗ ಅಂಡರ್. ಬೆಳಗಿನ ಜಾವ ಖಾಲಿ ರಸ್ತೆಯಲ್ಲಿ ವಾಕ್ ಹೋಗೋ ಮಹಿಳೆಯರನ್ನ ಪತ್ತೆ ಹಚ್ಚೋ ಆಸಾಮಿಗಳು ತಾವು ಕೂಡ ವಾಕ್ ಹೋಗೋ ರೀತಿಯಲ್ಲಿ ವರ್ತಿಸಿ ಎದುರುಗಡೆ ಬರೋ ಮಹಿಳೆಯರ ಸರ ಎಗರಿಸ್ತಾ ಇದ್ರು. ಸರ ಕೀಳ್ತಾ ಇದ್ದ ಹಾಗೆ ಮತ್ತೊಬ್ಬ ಬೈಕ್ ನಲ್ಲಿ ಬಂದು ಹತ್ತಿಸ್ಕೊಂಡು ಹೋಗ್ತಾ ಇದ್ದ. ಈ ರೀತಿಯ ಕಿಲಾಡಿ ಕಳ್ಳರಿಗೆ ಖಾಕಿ ಕೋಳ ಹಾಕಿದೆ. ಬಂಧಿತ ಆರೋಪಿಗಳನ್ನ ತುಮಕೂರಿನ ತುರುವೇಕೆರೆ ಮೂಲದ ರವಿ ಆಚಾರ್ಯ ಅಲಿಯಾಸ್ ರವಿ ಮತ್ತು ತಲಘಟ್ಟಪುರ ನಿವಾಸಿ ರಾಹುಲ್ ಎನ್ನಲಾಗಿದೆ. ಆರೋಪಿ ರಾಹುಲ್ ಬೈಕ್ ರೈಡ್ ಮಾಡಿದ್ರೆ ರವಿ ಸರ ಕದಿಯೋ ಕೆಲಸ ಮಾಡ್ತಿದ್ದ ಎನ್ನಲಾಗಿದೆ. ಕಳ್ಳತನ ಕೇಸ್ ದಾಖಲಾಗ್ತಾ ಇದ್ದ ಹಾಗೆ ಆರ್ಆರ್ ನಗರ ಪೊಲೀಸರು ಕೃತ್ಯ ನಡೆದ ಸ್ಥಳದಲ್ಲಿ ಸಿಸಿಟಿವಿ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿಂದ ಸುಮಾರು 5 ಕಿಲೋಮೀಟರ್ ತನಕ ಸುಮಾರು 25 ಸಿಸಿಟಿವಿ ಪರಿಶೀಲನೆ ನಡೆಸಿ ಆರೋಪಿಗಳನ್ನ ಪತ್ತೆ ಹಚ್ಚಿದ್ದಾರೆ. ನಡ್ಕೊಂಡು ಹೋಗುವಾಗ ಎದುರಿಗಿಂದ ಬಂದು ಕಿತ್ಕೊಂಡು ಹೋಗ್ತಾ ಇದ್ದಾನೆ. ಒಬ್ಬ ಬೈಕ್ ರೆಡಿ ಮಾಡ್ಕೊಂಡು ಮುಂದೆ ಕಾಯ್ತಾ ಇರ್ತಾನೆ. ಇವ್ರು ಹೋಗಿ ಅದನ್ನು ಆಗ್ತಾರೆ. ಈ ಪ್ರಕರಣವನ್ನು ತನಿಖೆ ಹೆಸರು ಮಾಡಿದ ಆರ್ಆರ್ ನಗರ ಠಾಣೆ ಇನ್ಸ್ಪೆಕ್ಟರ್ ಶಿವಣ್ಣ ಮಾಸ್ತರ್ ಅವರು ತಂದರು. ಇಬ್ಬರು ಆರೋಪಿಗಳನ್ನು ನಿನ್ನೆ ಬಂಧಿಸಿದ್ದಾರೆ. ಸರ ಎಗರಿಸಿದ ಬಳಿಕ ಕೆಂಗೇರಿ ಬಳಿಯ ಶಿವನಪಾಳ್ಯಕ್ಕೆ ಹೋಗಿ ತಲೆಮರೆಸಿಕೊಳ್ತಾ ಇದ್ರಂತೆ ಆರೋಪಿಗಳು. ಸರಗಳ್ಳತನದ ಪ್ರಕರಣ ವಿಚಾರಣೆ ವೇಳೆ ಎಟಿಎಂ ಕಳ್ಳತನವೊಂದರ ಬಗ್ಗೆಯೂ ಬಾಯ್ಬಿಟ್ಟಿದ್ದಾರೆ. ಕೆಲವು ತಿಂಗಳ ಹಿಂದೆ ಪಾಂಡವಪುರದಲ್ಲಿ ಎಟಿಎಂ ಕಳ್ಳತನ ಯತ್ನ ನಡೆಸಿದ್ವಿ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಬೆಂಗಳೂರಿನಲ್ಲಿ ಬಾಂಗ್ಲಾದೇಶದ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಚಾರ್ಜ್ಶೀಟ್ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಒಟ್ಟು 12 ಆರೋಪಿಗಳ ವಿರುದ್ಧ 1000ಕ್ಕೂ ಹೆಚ್ಚು ಪುಟಗಳ ಪ್ರಾಥಮಿಕ ಚಾರ್ಜ್ಶೀಟ್ ಸಲ್ಲಿಕೆಯಾಗಿದೆ. ಹಾಗಾದ್ರೆ ಈ ಚಾರ್ಜ್ಶೀಟ್ ಅಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅಂದ್ರೆ, ಇಬ್ಬರು ಯುವತಿಯರ ವಿರುದ್ಧ ಅಕ್ರಮ ವಲಸೆ ಆರೋಪ ಅಂತ ಮೆನ್ಷನ್ ಮಾಡಿದ್ದಾರೆ. 30ಕ್ಕೂ ಹೆಚ್ಚು ಸಾಕ್ಷಿಗಳ ಸಮೇತ ಚಾರ್ಜ್ಶೀಟ್ ಅನ್ನು ಸಲ್ಲಿಕೆ ಮಾಡಿರೋದು. 10 ಜನರ ವಿರುದ್ಧ ಅತ್ಯಾಚಾರದ ಆರೋಪದ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಕೃತ್ಯ ನಡೆದಂತ ಜಾಗದಲ್ಲಿ ಸಿಕ್ಕಂತ ಸಾಕ್ಷಿಗಳನ್ನು ಕೂಡ ಪರಿಗಣನೆಗೆ ತಗೊಂಡಿದ್ದಾರೆ. ಇನ್ನು ಮೊಬೈಲ್ನಲ್ಲಿ ಸರಿಯಾಗಿರುವಂತಹ ಡಿಜಿಟಲ್ ಎವಿಡೆನ್ಸ್ ಅನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಆರೋಪಿಗಳ ವಾಯ್ಸ್ ಸ್ಯಾಂಪಲ್ ಕೂಡ ಪರಿಗಣನೆಗೆ ತಗೊಂಡಿದ್ದಾರೆ. ಘಟನೆಗೆ ಕಾರಣ ಆರೋಪಿಗಳು ಸಂತ್ರಸ್ತೆ ನಡೆಸ್ತಾ ಇದ್ದ ಗಂಧೆ ಅಂತ ಉಲ್ಲೇಖವನ್ನ ಮಾಡಿದ್ದಾರೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಇಡೀ ಘಟನೆ ನಡೆದಿದೆ ಅಂತಾನು ಕೂಡ ಚಾರ್ಜ್ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಯೆಸ್ ಬ್ಯಾಂಕ್ ಬಹುಕೋಟಿ ವಂಚನೆ ಸಂಬಂಧ 11 ಆರೋಪಿಗಳ ವಿರುದ್ಧ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಲ್ಲಾ 11 ಮಂದಿ ಆರೋಪಿಗಳು 2016ರಿಂದ ಯೆಸ್ ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡ್ತಾ ಇದ್ರು. ಕಂಪನಿಯ ಹೆಸರಲ್ಲಿ ವಿವಿಧ ಯೋಜನೆಗಳಿಗೆ ಅಂತ ಸಾಲವನ್ನ ಪಡ್ಕೊಂಡಿದ್ರು. 2019ರವರೆಗೆ ಲೋನ್ ಕಟ್ಟಿದ ಆರೋಪಿಗಳು 2019 ಡಿಸೆಂಬರ್ನಿಂದ ಲೋನ್ ಮರುಪಾವತಿ ಮಾಡದೆ ಯಾಮಾರಿಸಿದ್ದಾರೆ. ಈಗ ಕೋವಿಡ್ ಹಿನ್ನೆಲೆಯಲ್ಲಿ ಹಣ ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಾನು ಆರೋಪಿಗಳು ಹೇಳ್ತಾ ಇದ್ದಾರೆ. ಕಳೆದೆರಡು ವರ್ಷಗಳಿಂದ ಇಎಂಐ ಮರುಪಾವತಿ ಮಾಡದ ಹಿನ್ನೆಲೆಯಲ್ಲಿ ಯೆಸ್ ಬ್ಯಾಂಕ್ ಮ್ಯಾನೇಜರ್ ಆಶೀಶ್ ವಿನೋದ್ ಜೋಶಿ 11 ಮಂದಿ ಆರೋಪಿಗಳ ವಿರುದ್ಧ ದೂರು ದಾಖಲಾಗಿದೆ. ಎಸ್ ಎಸ್ಟೇಟ್ ಲಿಮಿಟೆಡ್ ಸುಮಾರು 185 ಕೋಟಿ, ನಿತೇಶ್ ಅರ್ಬನ್ ಹೌಸಿಂಗ್ ಡೆವಲಪ್ಮೆಂಟ್ ಲಿಮಿಟೆಡ್ ಸುಮಾರು 312 ಕೋಟಿ, ಮತ್ತೆ ನಿತೇಶ್ ಹೌಸಿಂಗ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ 212 ಕೋಟಿ. ಸೊ ಒಟ್ಟು 712 ಕೋಟಿ ಅಷ್ಟು ಏನು ಲೋನ್ ಕೊಟ್ಟಿದ್ದಾರೆ, ಅದು ಬೇರೆ ಬೇರೆ ಕಾರಣಕ್ಕೆ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೊಟ್ಟಂತ ಲೋನ್ ಅನ್ನ ಬೇರೆ ಲೋನ್ಗೆ ರೀಫೈನಾನ್ಸ್ ಮಾಡೋದಕ್ಕೆ ಅದನ್ನ ಬಳಸಿದ್ದಾರೆ. ನಿತೇಶ್ ಡಾರ್ಕ್ ವೆಬ್ ವಿಕರ್ ಮೆಸೆಂಜರ್ ನಿಂದ ಡ್ರಗ್ಸ್ ಖರೀದಿ ಮಾಡ್ತಾ ಇದ್ದ ಗ್ಯಾಂಗ್ ಅಂದರ್ ಆಗಿದೆ. ಡ್ರಗ್ಸ್ ಜಾಲದ ಕಿಂಗ್ ಪಿನ್ ನೈಜೀರಿಯಾ ಮೂಲದ ನಾನ್ಯ ಫ್ರಾನ್ಸಿಸ್ ಬೋಟೆಂಗ್ ಹಾಗೆಯೇ ಕಮ್ಮನಹಳ್ಳಿಯ ಪ್ರದೀಪ್ ಕುಮಾರ್ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತರಿಂದ 60 ಗ್ರಾಂ ವೀಡ್ ಆಯಿಲ್, 1.1 ಕೆಜಿ ಗಾಂಜಾ, 127 ಎಂಡಿಎಂಎ,
7.8 ಗ್ರಾಂ ಕೊಕೇನ್ ಒಂದು ಲ್ಯಾಪ್ಟಾಪ್ ಎರಡು ಕಾರ್ಗಳನ್ನು ಜಪ್ತಿ ಮಾಡಲಾಗಿದೆ ಡ್ರಗ್ಸ್ ಖರೀದಿಸಿ ಸಪ್ಲೈ ಮಾಡುತ್ತಾ ಇದ್ದ ಗ್ಯಾಂಗ್ ಸಂಪರ್ಕದಲ್ಲಿದ್ದ ಪ್ರತಿಷ್ಠಿತ ಕಾಲೇಜಿನ 10 ಮಂದಿ ವಿದ್ಯಾರ್ಥಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ನೈಜೀರಿಯಾ ಮೂಲದ ನಾನ್ಯಾ ಫ್ರಾನ್ಸಿಸ್ ಬೋಟಿಂಗ್ ವೀಸಾವಧಿ ಮುಗಿದರೂ ಕೂಡ ಅಕ್ರಮವಾಗಿ ನೆಲೆಸಿದ್ದ ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರದೀಪ್ ಮಾರಾಟ ಮಾಡುತ್ತಾ ಇದ್ದ ಅಂತ ಹೇಳಲಾಗಿದೆ ಎಸ್ಎಸ್ಎಲ್ಸಿ ಪಿಯುಸಿ ಮಾದರಿಯಲ್ಲಿಯೇ ಡಿಗ್ರಿ ಎಕ್ಸಾಮ್ಗಳನ್ನು ರದ್ದು ಮಾಡಿ ಎಂಬ ಡಿಗ್ರಿ ವಿದ್ಯಾರ್ಥಿಗಳ ಮನವಿಗೆ ವಿವಿಗಳು ಮಣೆ ಹಾಕಿಲ್ಲ ಪರೀಕ್ಷೆ ವಿಚಾರದಲ್ಲಿ ರಾಜಿನೇ ಇಲ್ಲ ಪರೀಕ್ಷೆ ನಡೆಸೋದು ಪಕ್ಕ ಎಂಬ ಸಂದೇಶವನ್ನು ರವಾನಿಸಿದೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪರೀಕ್ಷೆ ಮಾಡಲೇಬೇಕು ಮುಂದಿನ ತರಗತಿಗೆ ಪ್ರಮೋಟ್ ಮಾಡೋದಕ್ಕೆ ಪರೀಕ್ಷೆಯೇ ಮಾನದಂಡ ಅನ್ನೋದು ವಿವಿ ವಾದ ಎಲ್ಲಾ ವಿದ್ಯಾರ್ಥಿಗಳಿಗೂ ಲಸಿಕೆ ಸಿಕ್ಕ ಬಳಿಕವೇ ಪರೀಕ್ಷೆ ನಡೆಸಲಿದ್ದೀವಿ ಎಂಬ ಸಂದೇಶ ರವಾನೆಯಾಗಿದೆ ಅಂತಂದ್ರೆ 5ನೇ ಸೆಮಿಸ್ಟರ್ ಪರೀಕ್ಷೆಗಳನ್ನು ಪೂರ್ಣಗೊಳಿಸಲಾಗಿದೆ ಮತ್ತು 3ನೇ ಸೆಮಿಸ್ಟರ್ ಪರೀಕ್ಷೆಗಳು ಸುಮಾರು 60 ಭಾಗ ಪೂರ್ಣಗೊಂಡಿದ್ದಾವೆ ಮೊದಲನೇ ಸೆಮಿಸ್ಟರ್ ಪರೀಕ್ಷೆಗಳು ಆರಂಭವಾಗಬೇಕಾಗಿದೆ ಇದೇ ತಿಂಗಳ 2ನೇ ಅಥವಾ 3ನೇ ವಾರದಲ್ಲಿ ಈ ಪರೀಕ್ಷೆಗಳನ್ನು ನಾವು ನಡೆಸಬಹುದು ಅನ್ನುವ ಒಂದು ಪ್ರಸ್ತಾವನೆಯನ್ನು ಸರ್ಕಾರ ಕೇಳಲಾಗಿ ಆ ಪ್ರಸ್ತಾವನೆಯನ್ನು ನೀಡಲಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ತಡೆ ಕೋರಿ ಹೈಕೋರ್ಟ್ ಮೊರೆ ಹೋಗಲಾಗಿದೆ ಸಿಂಗ್ರೇಗೌಡ ಅನ್ನೋರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದು ಪಿಯುಸಿ ರೀತಿಯಲ್ಲೇ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ರದ್ದು ಮಾಡಿ ರಾಜ್ಯದಲ್ಲಿ ಇನ್ನೂ ಕೂಡ ಕೊರೋನಾ ಕಂಪ್ಲೀಟ್ ಆಗಿ ಹೋಗಿಲ್ಲ ಹೀಗಾಗಿ ಇದೇ ತಿಂಗಳು ಅಂತಂದ್ರೆ ಜುಲೈ 19 ಹಾಗೆಯೇ 22ನೇ ತಾರೀಕು ನಿಗದಿಯಾಗಿರುವಂತ ಪರೀಕ್ಷೆಯನ್ನ ಕ್ಯಾನ್ಸಲ್ ಮಾಡಿ ಅಂತ ಹೈಕೋರ್ಟ್ನಲ್ಲಿ ಮನವಿಯನ್ನ ಮಾಡಿದ್ದಾರೆ ವೆಲ್ಕಮ್ ಬ್ಯಾಕ್ ಸ್ಯಾನಲೂಡ್ ಸಿನಿ ಥಿಯೇಟರ್ಗಳಿಗೆ ಇದೀಗ ಕೊನೆಗಾಲ ಗಾಂಧಿನಗರದ ಮೇನಕ ಕೂಡ ಇದೀಗ ಅದೇ ಸಾಲಿನಲ್ಲಿ ನಿಲ್ಲುತ್ತೆ ಮೇನಕ ಬಂದ್ ಆಗ್ತಿರೋ ಬಗ್ಗೆ ನ್ಯೂಸ್ 18 ವರದಿ ಮಾಡಿತ್ತು ಥಿಯೇಟರ್ ಮ್ಯಾನೇಜರ್ ಸಮಸ್ಯೆಗೆ ರಿಯಲ್ ಹೀರೋಗಳು ಸ್ಪಂದಿಸಿದ್ದಾರೆ ದಿನಸಿ ಧನ ಸಹಾಯದ ಜೊತೆಗೆ ಹೊಸ ಕೆಲಸಕ್ಕೆ ಆಫರ್ ಲೆಟರ್ ಕೂಡ ಕೊಟ್ಟಿದ್ದಾರೆ ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್ ಚಿತ್ರ ಮಂದಿರಗಳು ಕ್ಲೋಸ್ ಆಯ್ತು ತುಂಬಾ ಕಷ್ಟದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಬೆಂಗಳೂರಿನ ಮೇನಕ ಥಿಯೇಟರ್ ಬಂದ್ ಆಗುತ್ತೆ ಈಗ ಅವ್ರ ಬದುಕು ಅತಂತ್ರ ಆಗಿದೆ ಅಂತ ಅವ್ರು ನೋವು ತೊಡ್ಕೋತಿದ್ದಾರೆ ಪ್ರಾಬ್ಲಮ್ ನಾನು ಹೇಳ್ಕೊಂಡಿದ್ದೆ ನ್ಯೂಸ್ ಚಾನಲ್ ಮೀಟಿಂಗ್ನಲ್ಲಿ ನಮ್ಮ ಮತ್ತೆ ಕಷ್ಟದಲ್ಲಿರುವಂತ ಜನರ ಮಧ್ಯೆ ನೀವು ಒಂದು ಬ್ರಿಡ್ಜ್ ಆಗ್ತಾ ಇದೀರಾ ನಾವು ಇವತ್ತಿಲ್ಲಿ ಬರಬೇಕು ಅಂತಂದ್ರೆ ನ್ಯೂಸ್ 18 ಕಾರಣ ಕಳೆದ ವರ್ಷದ ಲಾಕ್ಡೌನ್ ಸಮಯದಲ್ಲಿ ಬಾಗಿಲು ಹಾಕಿದ್ದ ಮೇನಕ ಚಿತ್ರಮಂದಿರ ಮತ್ತೆ ಬಾಗಿಲು ತೆಗೆದಿರಲಿಲ್ಲ ಇದರಿಂದಾಗಿ ಚಿತ್ರಮಂದಿರದಲ್ಲಿ ಕೆಲಸ ಮಾಡುತ್ತಿದ್ದ ಸುಮಾರು 20 ಮಂದಿಗೆ 15 ತಿಂಗಳಿನಿಂದ ಸಂಬಳವಿರಲಿಲ್ಲ ಕೆಲವರು ಬೇರೆ ಕೆಲಸಗಳತ್ತ ಮುಖ ಮಾಡಿದರು ಆದರೆ ಮೇನಕ ಥಿಯೇಟರ್ ಮ್ಯಾನೇಜರ್ ರಾಮ್ಕುಮಾರ್ ಕೆಲಸವೂ ಸಿಗದೆ ಸಂಬಳವೂ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ರು ಈ ಬಗ್ಗೆ ನ್ಯೂಸ್ 18 ಕನ್ನಡ ಬೆಳಕು ಚೆಲ್ಲಿತ್ತು ಬೆಂಗಳೂರಿನ ಮೇನಕ ಥಿಯೇಟರ್ ಬಂದ್ ಆಗುತ್ತೆ ಪರ್ಮನೆಂಟ್ ಆಗಿ ಮೇನಕ ಅನ್ನುವ ಥಿಯೇಟರ್ ಯುಗಾಂತ್ಯವಾಗುತ್ತೆ ಅನ್ನೋ ಸುದ್ದಿ ಬರ್ತಾ ಇದೆ ಚಿತ್ರಮಂದಿರ ಉನ್ನದ್ ಬಿಟ್ರೆ ಬೇರೆ ನಮಗೆ ಬೇರೆ ಯಾವುದು ಗೊತ್ತಿಲ್ಲ ಬೇರೆ ಯಾವ ಲೈನು ಗೊತ್ತಿಲ್ಲ ಬಟ್ ನಾವು ಕಲಿತೀವಿ ಮಾಡ್ತೀವಿ ಅಂತಂದ್ರೂ ಯಾರು ಕೋಆಪರೇಟ್ ಮಾಡ್ತಾ ಇಲ್ಲ ಕೋವಿಡ್ ಬರ್ಲಿಲ್ಲ ಅಂದಿದ್ರೆ ಡೆಫಿನೆಟ್ ಆಗಿ ನಾವು ಇನ್ನೂ ಅಲ್ಲೇ ಮುಂದುವರಿತಾ ಇದ್ವಿ ನ್ಯೂಸ್ 18 ಕನ್ನಡ ನೋಡಿದ ನಟ ಭುವನ್ ಪೊನ್ನಣ್ಣ ಮತ್ತು ನಟಿ ಹರ್ಷಿಕಾ ಪುಣಚ ಮತ್ತು ಅವರ ಗೆಳೆಯರಾದ ಸಿಎಸ್ ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ಸ್ ಲಿಮಿಟೆಡ್ನ ಎಂಡಿ ಶಂಕರ್ ರಾಮ್ಕುಮಾರ್ ಅವರಿಗೆ ಸಹಾಯ ಹಸ್ತ ಚಾಚಿದ್ದಾರೆ ದಿನಸಿ ಕಿಟ್ ಜೊತೆಗೆ ಕೆಲಸವನ್ನು ನೀಡಿದ್ದಾರೆ ಮೊದಲನೇದಾಗಿ ನ್ಯೂಸ್ 18 ತಂಡಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಮತ್ತೆ ಕಷ್ಟದಲ್ಲಿರುವಂತ ಜನರ ಮಧ್ಯೆ ನೀವೊಂದು ಬ್ರಿಡ್ಜ್ ಆಗ್ತಾ ಇದ್ದೀರಾ ನೀವಿಲ್ಲ ಅಂತ ಹೇಳಿದ್ರೆ ನಮಗೆ ನಿಜವಾಗ್ಲೂ ಕಷ್ಟದಲ್ಲಿರೋರು ಯಾರು ಅಂತ ನಮಗೆ ಗೊತ್ತೇ ಆಗಲ್ಲ ಸೊ ನಮ್ಮ ಬೋನಂ ಸಂಸ್ಥೆ ಮತ್ತೆ ಆ ಕಷ್ಟದಲ್ಲಿರುವಂತ ಇವಾಗ ರಾಮ್ಕುಮಾರ್ ಅವರ ಮಧ್ಯ ನ್ಯೂಸ್ 18 ಒಂದು ಬ್ರಿಡ್ಜ್ ಆಗಿ ಇವತ್ತು ಇಲ್ಲಿ ಒಂದು ಒಳ್ಳೆ ಕೆಲಸ ಆಗೋದಕ್ಕೆ ನಾವೆಲ್ಲರೂ ಸಾಕ್ಷಿ ಆದ್ವಿ ನಾವು ಇವತ್ತಿಲ್ಲಿ ಬರಬೇಕು ಅಂತಂದ್ರೆ ನ್ಯೂಸ್ 18 ಕಾರಣ ಸೊ ಫಸ್ಟ್ ಆಫ್ ಆಲ್ ನೀವು ಮಾಡ್ತಾ ಇರುವಂತ ಸಮಾಜಮುಖಿ ಕಾರ್ಯಗಳಿಗೆ ನಮ್ಮ ಸಂಸ್ಥೆಯಿಂದ ನಮ್ಮ ಭುವನ ಸಂಸ್ಥೆಯಿಂದ ಧನ್ಯವಾದಗಳು ನೀವು ನಮಗೆ ತಿಳಿಸಿದ್ರಿ ಹೀಗೆ ರಾಮ್ಕುಮಾರ್ ಸರ್ ಅವರಿಗೆ ಕಷ್ಟ ಇದೆ ಅಂತ ನಾವು ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಸಿಎಸ್ ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ಸ್ ಕಂಪನಿಯಲ್ಲಿಯೇ ಕೆಲಸದ ಆಫರ್ ಲೆಟರ್ ಕೂಡ ನೀಡಲಾಗಿದೆ ನ್ಯೂಸ್ 18 ಕನ್ನಡದಿಂದ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಯಿತು ಎಂದು ರಾಮ್ಕುಮಾರ್ ಧನ್ಯವಾದ ಹೇಳಿದ್ದಾರೆ ನಮ್ಮ ಕೈಯಲ್ಲಾದಷ್ಟು ಎಷ್ಟಾಗುತ್ತೋ ಅದನ್ನ ನಾನು ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ನಮ್ಮ ಕಂಪ್ನಿ ಕಡೆಯಿಂದ ಅವ್ರಿಗೊಂದು ಜಾಬ್ ಕೊಟ್ಟಿದ್ದೀವಿ ಸೊ ಮತ್ತೆ 2 ತಿಂಗಳದ್ದು ಅದೇನೋ ಪೇಮೆಂಟು ರೆಂಟ್ ಕೊಟ್ಟಿಲ್ಲ ಅಂದರೆ ಅದಕ್ಕೂ ನಾವು ವ್ಯವಸ್ಥೆ ಮಾಡಿದ್ದೀವಿ ಅದಕ್ಕೆ ಚೆಕ್ ಕೊಟ್ಟಿದ್ದೀವಿ ಸೊ ಇದಕ್ಕೆ ರೂಟ್ ದಾರಿ ಮಾಡಿಕೊಟ್ಟಿದ್ದ ಭುವನ್ ಅವ್ರಿಗೂ ಮತ್ತು ನ್ಯೂಸ್ 18 ಅವ್ರಿಗೂ ಕೂಡ ನನ್ನ ಕಡೆಯಿಂದ ಅಭಿನಂದನೆ ಪ್ರಾಬ್ಲಮ್ ನಾನು ಹೇಳ್ಕೊಂಡಿದ್ದೆ ನ್ಯೂಸ್ ಚಾನಲ್ 18ನಲ್ಲಿ ಸೊ ಈ ಥರ ಇದೆ ಸರ್ ನನಗೆ ಜಾಬ್ ಬೇಕು ಅಂತ ಕೇಳಿದ್ದೆ
ಸೊ ಅದಕ್ಕೆ ಅವರು ನನಗೆ ಜಾಬ್ ಆಫರ್ ಲೆಟ್ರ್ ಕೊಟ್ಟು ನನ್ನ ಸಮಸ್ಯೆ ನೀವು ಏನು ಯೋಚನೆ ಮಾಡಿ ಮುಂದೆ ನೀವು ಚೆನ್ನಾಗಿರ್ತೀರಾ ನೀವು ನಮ್ಮ ಕಂಪನಿಯಲ್ಲಿ ಜಾಯಿನ್ ಆಗಿ ಅಂತ ಅಂದ್ಬಿಟ್ಟು ಆಫರ್ ಲೆಟರ್ ಕೊಟ್ಟಿದ್ದಾರೆ. ಇದೇ ರೀತಿ ಕೊರೋನಾ ಲಾಕ್ಡೌನ್ ನಿಂದ ಸಾಕಷ್ಟು ಜನರು ಕೆಲಸ ಕಳ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರ ಬಾಳು ಬೆಳಗಲಿ ಅನ್ನೋದು ನ್ಯೂಸ್ 18 ಕಾಳಜಿ. ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕೊರೋನಾ ಮಹಾಮಾರಿ ಜನರ ಜೀವನದಲ್ಲಿ ಮಾಡಿರುವಂತ ಎಡವಟ್ಟು ಅಷ್ಟಿಷ್ಟಲ್ಲ, ಲಕ್ಷಾಂತರ ಮಂದಿಯ ಜೀವನ ಮೂರಾಬಟ್ಟೆಯಾಗ್ಬಿಟ್ಟಿದೆ. ಅದೆಷ್ಟೋ ಮಂದಿಯ ಜೀವನ ಅಕ್ಷರಶಃ ನರಕ ಯಾತನೆಯಂತ ಆಗ್ಬಿಟ್ಟಿದೆ. ಮಹಾಮಾರಿ ವಿರುದ್ಧ ಸದ್ದಿಲ್ಲದೆ ಕೆಲಸ ಮಾಡಿದ ಆಂಬ್ಯುಲೆನ್ಸ್ ಚಾಲಕರ ಜೀವನ ಮಾತ್ರ ಹೇಳತೀರದು. ಕೊರೋನಾ ಅಬ್ಬರದಲ್ಲಿ ಎಷ್ಟೋ ಜನ ತಮ್ಮವರನ್ನ ಕಳೆದುಕೊಂಡು ಅಕ್ಷರಶಃ ಬೀದಿಗೆ ಬೀಳುವಂತಾಗಿದೆ. ಕೊರೋನಾವನ್ನ ಹೆಗಲಲ್ಲೇ ಇಟ್ಕೊಂಡು ಕೆಲಸ ಮಾಡುತ್ತಿರೋ ಆಂಬ್ಯುಲೆನ್ಸ್ ಚಾಲಕರ ಬದುಕು ಸಹ ಇದಕ್ಕಿಂತ ಭಿನ್ನವೇನಲ್ಲ. ಎರಡೂವರೆ ತಿಂಗಳು ಕಳೆದರೂ ಆಂಬ್ಯುಲೆನ್ಸ್ ಚಾಲಕರ ಏಕಾಂಗಿ ಜೀವನಕ್ಕೆ ಮುಕ್ತಿ ಸಿಕ್ಕಿಲ್ಲ. ಕೊರೋನಾ ಅಬ್ಬರ ಕಡಿಮೆಯಾದರೂ ಮನೆಗೆ ಹೋಗಬೇಕೋ ಬೇಡವೋ ಅನ್ನೋ ಆತಂಕದಲ್ಲೇ ಇನ್ನೂ ಬದುಕು ಸಾಗಿಸುತ್ತಿದ್ದಾರೆ ಈ ಚಾಲಕ. ಮಹಾಮಾರಿಯಿಂದಾಗಿ ಮನೆ ತೊರೆದು ಕೆಲಸ ಮಾಡುತ್ತಿರೋ ಈ ಆಂಬ್ಯುಲೆನ್ಸ್ ಚಾಲಕನ ಹೆಸರು ದಿನೇಶ್. ಕೊರೋನಾ ಎರಡನೇ ಅಲೆಯಲ್ಲಿ ವಾರಿಯರ್ನಂತೆ ಕೆಲಸ ಮಾಡುತ್ತಿರೋ ಈತ ಕಳೆದ ಎರಡೂವರೆ ತಿಂಗಳಿಂದ ಮನೆಗೆ ಹೋಗದೆ ನಿರಂತರವಾಗಿ ಆಂಬ್ಯುಲೆನ್ಸ್ ಓಡಿಸುತ್ತಿದ್ದಾನೆ. ಬೆಂಗಳೂರಿನ ಲಗ್ಗೆರೆ ನಿವಾಸಿಯಾಗಿರೋ ದಿನೇಶ್ಗೆ ಅಪ್ಪ, ಅಮ್ಮ, ಅಣ್ಣ ಎಲ್ಲರೂ ಇದ್ದಾರೆ. ಆದರೆ ತಾನು ಮಾಡುತ್ತಿರುವ ಕೆಲಸದ ಪರಿಣಾಮ ಎಲ್ಲರೂ ಇದ್ದರೂ ಯಾರೂ ಇಲ್ಲದಂತೆ ಬದುಕುವಂತಹ ಪರಿಸ್ಥಿತಿ ಈತನದ್ದು. ಎರಡನೇ ಅಲೆ ಶುರುವಾದಾಗಿನಿಂದಲೂ ದಿನೇಶ್ ಆಂಬ್ಯುಲೆನ್ಸ್ ಓಡಿಸುತ್ತಿದ್ದಾರೆ. ಪ್ರತಿನಿತ್ಯ ಕೊರೋನಾ ರೋಗಿಗಳ ಜೊತೆ ಸಂಪರ್ಕ ಹೊಂದಿರುವುದರಿಂದ ಎಲ್ಲರನ್ನೂ ದೂರ ಇಡುವ ಪರಿಸ್ಥಿತಿ ಈತನದ್ದು. ಆದ್ರಿಂದ ಅಪ್ಪ, ಅಮ್ಮ ಮನೆ ತೊರೆದು ದಿನೇಶ್ ಕೆಲಸ ಮಾಡಬೇಕಾಗಿದೆ. ಎರಡು ತಿಂಗಳ ಹಿಂದೆ ಕೋವಿಡ್ ಪ್ರಕರಣಗಳು ಹೆಚ್ಚಾಗಿದ್ದರಿಂದ ದಿನದ 24 ಗಂಟೆಯೂ ಕೆಲಸ ಇರ್ತಿತ್ತಂತೆ. ನಿತ್ಯ 5-6 ಪೇಷಂಟ್ಗಳನ್ನು ಪಿಕ್ ಮಾಡಿ ಆಸ್ಪತ್ರೆ, ಕೋವಿಡ್ ಕೇರ್ ಸೆಂಟರ್ಗೆ ಕರೆದೊಯ್ಯುವುದು ಹಾಗೂ ಡಿಸ್ಚಾರ್ಜ್ ಆಗುವವರನ್ನ ಮನೆಗೆ ಕರೆದೊಯ್ಯಬೇಕಿತ್ತಂತೆ. ಇದುವರೆಗೂ ಮನೆಗೆ ಹೋಗಿಲ್ಲ, 2.5 ತಿಂಗಳಾಯ್ತು ಡ್ಯೂಟಿ ಮಾಡ್ತಾ ಇದ್ದೀವಿ ಸರ್. ಅವಾಗ ಸ್ಟಾರ್ಟಿಂಗು 3-4 ಮಾಡ್ತಾ ಇದ್ವಿ 24 ಅವರು. ಇಲ್ಲಿ ಫ್ರಂಟ್ ರೂಮು ಕತ್ರಗುಪ್ಪಲ್ಲಿ ಇದ್ದೀವಿ. ನಮ್ಮದು ಅಪ್ಪ ಅಮ್ಮ ಎಲ್ಲ ಇರೋದು ಲಗ್ಗೆರಲ್ಲಿ. ಅದೇ ಇನ್ನೊಂದು ಸ್ವಲ್ಪ ದಿನ ಹೋಗ್ಬೇಕು, ನಮಗೂ ಸ್ವಲ್ಪ ಕಷ್ಟ ಇದೆ ಅಲ್ವಾ, ಅದಕ್ಕೋಸ್ಕರ ಡ್ಯೂಟಿ ಮಾಡ್ತಾ ಇದ್ದೀವಿ. ಹೋಗೋಣ ನಿಧಾನಕ್ಕೆ. ನಮಗೂ ಫ್ಯಾಮಿಲಿ ಎಲ್ಲ ನೆನಪಾಗುತ್ತೆ ಸರ್, ನಮಗೂ ಅಪ್ಪ ಅಮ್ಮ ಎಲ್ಲ ಇರ್ತಾರಲ್ವಾ. ಇನ್ನೂ ಕೆಲ ಸಲ ಸೀರಿಯಸ್ ರೋಗಿಗಳು ಬಂದಲ್ಲಿ 2-3 ಆಸ್ಪತ್ರೆಗಳಿಗೆ ಅಲೆದಾಡಬೇಕು. ಸ್ವತಃ ತಾನೇ ಆಕ್ಸಿಜನ್ ಅಳವಡಿಸಿ ರೋಗಿಗಳನ್ನ ಆಸ್ಪತ್ರೆಗೆ ಕರೆದೊಯ್ಯಬೇಕಿತ್ತು. ನಿತ್ಯ ಆಂಬ್ಯುಲೆನ್ಸ್ನಲ್ಲೇ ನಿದ್ದೆ, ಅಲ್ಲೇ ಊಟ. ಕೆಲವು ವೇಳೆ ಸ್ನೇಹಿತನ ರೂಮ್ಗೆ ತೆರಳಿ ರೆಸ್ಟ್ ಮಾಡುತ್ತಿದ್ರಂತೆ. ಅವ್ರು ಒಳಗಡೆ ಕುಂಡ್ರಿಸ್ಕೊಂಡು ಬೆಡ್ ಇದು ಮಾಡಿಬಿಟ್ಟು, ಮಾಮೂಲಿ ಆಕ್ಸಿಜನ್ ಇರುತ್ತಲ್ಲ ಅವ್ರಿಗೆ ಎಷ್ಟು ಲೀಟ್ರ್ ಬೇಕು, 5 ಲೀಟ್ರ್ 5 ಪಾಯಿಂಟ್ ಬೇಕಾ ಆ ಥರ ನೋಡ್ಕೊಂಡು 2 ಪಾಯಿಂಟ್ ಬೇಕಾ ಆ ಥರ ಕುಡ್ಕೊಂಡು ಒಂದು ಕಡೆ ಗಾಡಿ ಓಡಿಸ್ಕೊಂಡು ಹಾಸ್ಪಿಟ್ಲ್ಗೆ ಹೋಗ್ಬೇಕಿತ್ತು. ಅವ್ರನ್ನ ನೋಡ್ತಾ ಇರಬೇಕಿತ್ತು, ಅದೆಲ್ಲ ಹಿಂಸೆನೇ ಸರ್. ಸದ್ಯ ಈಗ ಕೊರೋನಾ ಕೇಸ್ ಕಡಿಮೆ ಆಗಿದ್ದು ಟೆಸ್ಟಿಂಗ್ ಕ್ಯಾಂಪ್ ಇರೋದ್ರಿಂದ ಸಿಬ್ಬಂದಿ ಜೊತೆ ರೈಲು ನಿಲ್ದಾಣ, ಬಸ್ ನಿಲ್ದಾಣಗಳಿಗೆ ಸಿಬ್ಬಂದಿ ಜೊತೆ ಹೋಗಬೇಕಿದೆ. ಇನ್ನೂ ಕೆಲವು ದಿನದಲ್ಲಿ ಮನೆಗೆ ಹೋಗಿ ಅಪ್ಪ ಅಮ್ಮನ ನೋಡಬೇಕು ಅಂತ ಮಂದಹಾಸದ ಮುಗುಳ್ನಗೆ ಬೀರುತ್ತಾರೆ ಆಂಬ್ಯುಲೆನ್ಸ್ ಚಾಲಕ ದಿನೇಶ್. ಇದು ಬರೀ ಒಬ್ಬ ಚಾಲಕನ ಕಥೆಯಲ್ಲ, ಸುಮಾರು ಆಂಬ್ಯುಲೆನ್ಸ್ ಚಾಲಕರ ಜೀವನ ಹೀಗೆ ಅನ್ನೋದು ದಿನೇಶ್ ಮಾತು. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೇ ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.